ಆಗ ಬೆಡ್ರೂಮ್, ಈಗ ಬಾತ್ರೂಮ್. ಫ್ರೆಂಡ್ ಜೊತೆಯಲ್ಲಿ ನಿವೇದಿತ ಮಾಡಿರುವಂತಹ ಖುಲ್ಲಂ ಖುಲ್ಲಾ ವಿಡಿಯೋ ನೋಡಿ ಇದೀಗ ನೆಟ್ಟಿಗರು ಶಾಕ್ ಆಗಿದ್ದಾರೆ. ಹೌದು, ಬಿಗ್ ಬಾಸ್ ಖ್ಯಾತಿಯ ನಿವೇದಿತಾ ಗೌಡ ಅವರು ಇತ್ತೀಚಿನ ದಿನದಲ್ಲಿ ಸಖತ್ ಹಾಟ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಮಿನಿ ಮಿಡಿ ಎಲ್ಲವನ್ನ ಬಿಟ್ಟು ಬ್ಯಾಕ್ಲೆಸ್ ಮಟ್ಟಿಗೂ ಕೂಡ ಬಂದು ನಿಂತಿದ್ದಾರೆ. ಅದರಲ್ಲೂ ಕೂಡ ಕೆಲ ತಿಂಗಳುಗಳಿಂದ ಸ್ನೇಹಿತೆಯೊಬ್ಬರ ಜೊತೆಯಲ್ಲಿ ರೀಲ್ಸ್ ಅನ್ನ ಶುರು ಮಾಡಿಕೊಂಡಿದ್ದಾರೆ. ಗಾಯಕ ಚಂದನ್ ಶೆಟ್ಟಿ ಅವರಿಂದ ಡಿವೋರ್ಸ್ ಪಡೆದ ಮೇಲೆ ಸ್ನೇಹಿತೆಯ ಜೊತೆಯಲ್ಲಿ ರೀಲ್ಸ್ಗಳು ಮಿತಿಮೀರಿದೆ. ಬಳುಕುವ ಬಳ್ಳಿಯಂತಿರುವಂತಹ ನಿವೇದಿತ ಎದೆಗೆ ಪ್ಲಾಸ್ಟಿಕ್ ಸರ್ಜರಿಯನ್ನ ಮಾಡಿಸ್ಕೊಂಡ್ರ ಅಂತೇಳಿ ಪ್ರತಿ ಬಾರಿಯೂ ಕೂಡ ಅವರಿಗೆ ಕಮೆಂಟ್ಗಳ ಸುರಿಮಳೆಯೇ ಬರ್ತಾ ಇದೆ. ಅದರಲ್ಲೂ ಕೂಡ ಇತ್ತೀಚಿನ ದಿನದಲ್ಲಿ ನಟಿ ಧಾರಾಳವಾಗಿ ದೇಹ ಪ್ರದರ್ಶನ ಮಾಡುತ್ತಲೇ ರೀಲ್ಸ್ ಅನ್ನ ಮಾಡ್ತಾ ಇರುವಂತಹ ಕಾರಣ ತೀರಾ ಕೆಟ್ಟದಾಗಿ ಕಮೆಂಟ್ಸ್ಗಳು ಬರೋದಕ್ಕೆ ಶುರುವಾಗಿದೆ. ಇದೇ ಕಾರಣಕ್ಕೆ ಚಂದನ್ ಶೆಟ್ಟಿ ಡಿವೋರ್ಸ್ ಅನ್ನ ಪಡೆದುಕೊಂಡಿದ್ದು ರೀಲ್ಸ್ ಮಾಡೋದಕ್ಕೆ ಅಂತಾನೆ ವಿಚ್ಛೇದನ ಪಡೆದಂತಹ ಮೊದಲ ಮಹಿಳೆ ಅಂತ ಹೇಳಿ ಕಮೆಂಟ್ಗಳನ್ನ ಹಾಕ್ತಿದ್ದಾರೆ. ಹೀಗೆ ಏನೇನೋ ಕಮೆಂಟ್ ಮಾಡಿ ನಿವೇದಿತಾರ ತೇಜೋವಧೆಯನ್ನ ಮಾಡಲಾಗ್ತಾ ಇದೆ. ಡಿವೋರ್ಸ್ ಬಳಿಕ ಈಕೆಯನ್ನ ಸುಮ್ಮನೆ ಇರೋದಕ್ಕೆ ಬಿಡ್ತಿಲ್ಲ, ಸದಾ ಟ್ರೋಲ್ ಮಾಡುತ್ತಲೇ ಕಾಲವನ್ನ ಕಳೀತಾ ಇದ್ದಾರೆ ನೆಟ್ಟಿಗರು. ಆದರೆ ಇದ್ಯಾವುದಕ್ಕೂ ಕೂಡ ಇದುವರೆಗೆ ನಿವೇದಿತಾ ಅವರು ತಲೆ ಕೆಡಿಸಿಕೊಂಡಿಲ್ಲ. ಇದೀಗ ನಿವೇದಿತ ಅದೇ ಸ್ನೇಹಿತೆಯ ಜೊತೆಯಲ್ಲಿ ಇನ್ನೊಂದು ವಿಡಿಯೋವನ್ನ ಶೇರ್ ಮಾಡಿಕೊಂಡಿದ್ದಾರೆ. ಇದರಲ್ಲಿ ಇವರಿಬ್ರು ಕೂಡ ಡ್ಯಾನ್ಸ್ ಮಾಡ್ತಾ ಇರುವಂತದ್ದು ಆ ದೇವರಿಗೆ ಪ್ರೀತಿ ಅನ್ನುವಂತಹ ರೀತಿಯಲ್ಲಿದೆ. ಈ ವಿಡಿಯೋದಲ್ಲಿ ಇಬ್ಬರು ಸ್ನೇಹಿತೆಯರು ಬಾತ್ರೂಮ್ನಲ್ಲಿ ಮೈಚಳಿ ಬಿಟ್ಟು ಡ್ಯಾನ್ಸ್ ಮಾಡಿದ್ದಾರೆ. ಇಲ್ಲಿಯವರೆಗೆ ಡೀಸೆಂಟ್ ಬಟ್ಟೆಗಳನ್ನ ಧರಿಸ್ತಾ ಇದ್ದಂತ ಅವರ ಸ್ನೇಹಿತೆ ಕೂಡ ನಿವೇದಿತ ಹಾದಿಯನ್ನ ಹಿಡಿದಿದ್ದಾರೆ. ಕೆಲ ದಿನಗಳ ಹಿಂದೆ ಇದೇ ಸ್ನೇಹಿತೆ ಜೊತೆಯಲ್ಲಿ ಬೆಡ್ರೂಮ್ನಲ್ಲಿ ನಿವೇದಿತ ತುಂಟಾಟವಾಡಿದ್ರು, ಸುಮ್ಮನೆ ಸ್ನೇಹಿತೆಯನ್ನ ಅಪ್ಪಿಕೊಂಡಿದ್ರು. ಇಬ್ಬರು ಸ್ನೇಹಿತೆಯರು ಅಂತ ತುಂಬಾ ಕ್ಲೋಸ್ ಫ್ರೆಂಡ್ಸ್ ರೀತಿಯಲ್ಲಿ ನಗ್ತಾ ಇರ್ತಾರೆ. ಆದ್ರೆ ಇದಕ್ಕೂ ಕೂಡ ನೆಟ್ಟಿಗರು ಸುಮ್ಮನೆ ಬಿಟ್ಟಿಲ್ಲ. ಬೆಡ್ರೂಮ್ನಲ್ಲಿ ಈ ಪರಿಯ ಚೆಲ್ಲಾಟ ಮಾಡಿದ್ರೆ ಇದನ್ನ ಏನಂತ ತಿಳ್ಕೊಳ್ಬೇಕು ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಅದರಲ್ಲೂ ನಿವೇದಿತ ಸ್ನೇಹಿತೆಯ ಬಟ್ಟೆಯ ಬಟನ್ ಅನ್ನ ಬಿಚ್ಚುವಂತೆ ಆ ಒಂದು ವಿಡಿಯೋದಲ್ಲಿ ಮಾಡಿದ್ದು, ಇದಕ್ಕೆ ಸಖತ್ ನೆಗೆಟಿವ್ ಕಮೆಂಟ್ಗಳು ಬಂದಿತ್ತು. ಇನ್ನು ಕೆಲವರು ಇಬ್ಬರು ಸ್ನೇಹಿತೆಯರು ಸುಮ್ಮನೆ ಎಂಜಾಯ್ ಮಾಡಬಾರ್ದ, ಇದಕ್ಕೂ ಕೂಡ ಕೆಟ್ಟ ಕಮೆಂಟ್ಸ್ಗಳನ್ನ ಯಾಕೆ ಮಾಡ್ತೀರಾ ಅನ್ನುವಂತಹ ರೀತಿಯಲ್ಲಿ ಅವರು ಕೂಡ ಕಮೆಂಟ್ ಮಾಡಿ ಕಿಡಿಕಾರಿದ್ದು ಕೂಡ ಇದೆ. ಆದ್ರೆ ಇದೀಗ ಇವರ ರೀಲ್ಸ್ ಒಂದು ಹಂತವನ್ನ ಮೀರಿ ಹೋಗಿದೆ. ಇಬ್ಬರು ಮಾಡಿರುವಂತಹ ರೀಲ್ಸ್ಗಳನ್ನ ನೋಡಿ ಸಿಕ್ಕಾಬಟ್ಟೆ ಕೆಟ್ಟ ಕಮೆಂಟ್ಗಳ ಸುರಿಮಳೆಯಾಗ್ತಾ ಇದೆ. ಇವರಿಬ್ಬರ ನಡುವೆ ಏನೋ ನಡೀತಾ ಇದೆ ಅನ್ನುವಂಥದ್ದು ಅಸಂಬದ್ಧ ಕಮೆಂಟ್ಗಳನ್ನ ಹಾಕ್ತಾ ಇದ್ದಾರೆ. ನಿವೇದಿತ ಚಂದನ್ ಶೆಟ್ಟಿ ಅವರನ್ನ ಬಿಟ್ಟಿರೋದಕ್ಕೆ ಇದೇ ಕಾರಣ ಅಂತಲೂ ಕೂಡ ಹಲವರು ಹೇಳ್ತಿದ್ದಾರೆ. ಚಂದನ್ ಶೆಟ್ಟಿ ಈಕೆಯನ್ನ ಬಿಟ್ಟು ಒಳ್ಳೆಯ ಕೆಲಸ ಮಾಡಿದ್ದಾನೆ ಅನ್ನುವಂಥದ್ದು ಬಹುತೇಕರ ಅಭಿಪ್ರಾಯ. ಅದೇನೇ ಇದ್ರು ಕೂಡ ಇಬ್ಬರು ಕೂಡ ಬೆಸ್ಟ್ ಫ್ರೆಂಡ್ ಎನ್ನುವಂತಿದ್ದಾರೆ. ಇದರ ನಡುವೆ ನಿವೇದಿತ ಸಿನಿಮಾಗಳಲ್ಲೂ ಕೂಡ ಬ್ಯುಸಿ ಆಗಿದ್ದಾರೆ. ಅಂದ ಹಾಗೆ ಈ ಸ್ನೇಹಿತೆ ಯಾರು ಅನ್ನುವಂಥದ್ದು ನಿಮ್ಮೆಲ್ರಿಗೂ ಕೂಡ ಅನ್ನಿಸಬಹುದು. ಆಕೆಯ ಹೆಸರು ವಾಣಿ ಜಿಎಸ್. ಈ ಹೊಸ ಗೆಳತಿ ಯಾರು ಅನ್ನುವಂಥದ್ರ ಬಗ್ಗೆ ಅಭಿಮಾನಿಗಳು ತಡಕಾಡ್ತಾ ಇದ್ದಾರೆ. ವಾಣಿ ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಕ್ರಿಯರಾಗಿದ್ದು ಇವರು ಈ ಹಿಂದೆಯೂ ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ಸಾಕಷ್ಟು ಬಾರಿ ರೀಲ್ಸ್ಗಳನ್ನ ಶೇರ್ ಮಾಡಿದ್ದಾರೆ. ಅಷ್ಟಕ್ಕೂ ವಿಚ್ಛೇದನದ ಬಳಿಕ ನಿವೇದಿತ ಮೇಲೆ ಕೋಪ ಮಾಡಿಕೊಳ್ಳುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಪತಿ ಚಂದನ್ ಶೆಟ್ಟಿ ಅವರಿಂದ ನಿವೇದಿತ ವಿಚ್ಛೇದನ ಪಡೆದ ಮೇಲೆ ಬಹುತೇಕ ಎಲ್ಲರೂ ಕೂಡ ನಿವೇದಿತ ಅವರನ್ನೇ ದೂರ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಒಂದಲ್ಲ ಒಂದು ವಿಚಾರವಾಗಿ ಸದಾಕಾಲ ಸುದ್ದಿಯಲ್ಲಿ ಇರುವಂತಹ ನಿವೇದಿತ ಗೌಡ ಇನ್ಮೇಲಾದರೂ ಕೂಡ ಒಳ್ಳೆಯ ರೀತಿಯಲ್ಲಿ ರೀಲ್ಸ್ಗಳನ್ನ ಮಾಡಿ ಜನರು ಮೆಚ್ಚುವಂತಾಗಲಿ ಅನ್ನುವಂಥದ್ದು ಮಿತ್ರರ ಮಿತ್ರ ವಾಹಿನಿಯ ಆಶಯ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಿಮಗೆ ಏನನ್ನಿಸ್ತು ಅನ್ನುವಂಥದ್ದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಅನ್ನ ಒತ್ತಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.